ಹಲೋ ಫ್ರೆಂಡ್ಸ್, ನನ್ನ ಪರಿವಾರಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ವರ್ಷಂ ಪ್ರತಿಯಂತೆ ಈ ವರ್ಷ ಸಹ ಉಡುಪಿ ಉತ್ಸವ 2024 ಉಡುಪಿಯಲ್ಲಿ ನಡೀತಾ ಇದೆ. ಮೊನ್ನೆ 17 ಡಿಸೆಂಬರಲ್ಲಿ ಪ್ರಾರಂಭವಾದದ್ದು ನಾಡ್ದು 18 February ತನಕ ಇರ್ತದೆ. ಸೊ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಆಟ ಹಾಗೆ ತಿಂಡಿ ತಿನಿಸುಗಳು, ಎಕ್ಸಿಬಿಷನ್ ಇದೆಲ್ಲ ಇರ್ತದೆ. ಇಲ್ಲಿ ಚಂದ್ರನನ್ನು ಯಾಕೆ ತೋರಿಸ್ತಿದ್ದೇನಂತ ಅಂದ್ಕೊಂಡ್ರೆ, ನಾವು ಹೊರಟಿದ್ದು ಈಗ 8 ರಾತ್ರಿಗೆ. ಸೊ ನಾವು ಉಡುಪಿ ಉತ್ಸವ ನೋಡಿ ಬರುವ, ಈಗ ಬನ್ನಿ. ಉತ್ಸವದ ಹೊರಾಂಗಣ ನಿಮಗೆ ಈ ರೀತಿಯಲ್ಲಿ ಕಾಣಿಸ್ತದೆ. ಜನ ಜಂಗುಳಿ ಜಾಸ್ತಿ ಇದೆ, ಚಿಕ್ಕಪುಟ್ಟ ರಶ್ ಇದೆ. ಸುತ್ತ ಲೈಟಿಂಗ್ಸ್ ಎಲ್ಲ ಹಾಕೊಂಡಿದ್ದಾರೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ನಾವಿವಾಗ ಎಂಟ್ರೆನ್ಸಿಗೆ ಬಂದಿದ್ದೇವೆ. ಸ್ವಲ್ಪ ಮುಂದೆ ಹೋಗಿಬಿಟ್ಟರೆ ಟಿಕೆಟ್ ತಗೊಳ್ಬೇಕು. ಒಳಗೆ ಪ್ರವೇಶ ಮಾಡಲಿಕ್ಕೆ ಪ್ರತಿ ತಲೆಗೆ 100 ಕೊಡಬೇಕಾಗ್ತದೆ. ಹಾಗೆ ಇಲ್ಲಿ ಒಳಗೆ ಪ್ರವೇಶ ಮಾಡಿದಮೇಲೆ ನಿಮಗೆ ಕಾಣಿಸಿರುವುದು ಈ ರೀತಿಯಲ್ಲಿ. ರಾಷ್ಟ್ರೀಯ ಗ್ರಾಹಕರ ಮೇಳಕ್ಕೆ ನಾವು ಪ್ರವೇಶ ಮಾಡುವ. ಎಂಟರ್ ಆಗ್ತಿದ್ದ ಹಾಗೆ ನೀಲಿ ಬಣ್ಣದ ಉದ್ದ ಹಾಲನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಎಕ್ವೇರಿಯಂ ಇಲ್ಲಿ ನಿಮಗೆ ಪ್ರತಿ ಎಡಬದಿಯಲ್ಲೂ ಬಲಬದಿಯಲ್ಲೂ ಕಾಣಲಿಕ್ಕೆ ಸಿಗ್ತದೆ. ಮಕ್ಕಳಿಗಂದು ಖುಷಿಯೋ ಖುಷಿ, ಮುಟ್ಟಿ ಮುಟ್ಟಿ ಮಜಾ ತಗೋತಾ ಇದ್ದಾರೆ. ಇಲ್ಲಿ ವೆರೈಟಿ ಫಿಶ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಎಕ್ವೇರಿಯಂ ಪಕ್ಕದಲ್ಲಿ ಎಲ್ಲೂ ಯಾವ ಫಿಶ್ ಅಂತ ಹೇಳ್ಕೊಂಡೇನು ಬೋರ್ಡ್ ಹಾಕಿದ್ದು ಕಾಣಲಿಲ್ಲ. ಹಾಕಿದಾರ ಇಲ್ವಾ ಅಂತಲೂ ಗೊತ್ತಿಲ್ಲ. ನನ್ನ ಅಷ್ಟು ರಾತ್ರಿಯಲ್ಲಿ ಕತ್ತೆಯಲ್ಲಿ ರಶ್ ಇದ್ದದ್ರಿಂದ ಗಮನಿಸ್ಲಿಕ್ಕೆ ಸಹ ಸಾಧ್ಯ ಆಗಲಿಲ್ಲ. ಬಟ್ ಒಂದು ವೇಳೆ ಹಾಕಿದಿದ್ರೆ ಓಕೆ, ಹಾಕಲಿಲ್ಲ ಅಂದರೆ ಹಾಕಬೇಕಿತ್ತು ಅಂತ ಹೇಳಿ ಅನಿಸಿತು. ಯಾಕಂತ ಹೇಳಿದ್ರೆ ಇಷ್ಟು ಫಿಶ್ ಉಂಟು, ವೆರೈಟಿ ಯಾವ ವೆರೈಟಿದು ಫಿಶ್, ಅದನ್ನು ಏನು ಕರೀತಾರೆ ಅನ್ನೋದು ಸ್ವಲ್ಪ ಜ್ಞಾನ ಬೇಕಿತ್ತು ಅಂತ ಅನಿಸಿತು. ಮುಂದೆ ಹೋಗ್ತಿದ್ದ ಹಾಗೆ ಕಾಣಲಿಕ್ಕೆ ಸಿಗುವುದು ಅಕ್ವಾಟನಲ್. ಈ ಟಲನಿಲ ಒಳಗಡೆ ನುಗ್ಗಿಕೊಂಡು ಮೇಲಿನ ಭಾಗದಲ್ಲಿ ಬಲಬದಿ ಎಡಬದಿ ಹಾಗೆ ಮೇಲಿನ ಭಾಗದಲ್ಲಿ ಮೀನುಗಳ ಸಂಚಾರ ಇದೆ. ಮೊದಲಿಗೆ ನಮಗೆ ಕಾಣಿಸುವುದು ಸಣ್ಣ ಸಣ್ಣ ಮೀನುಗಳು, ಆಮೇಲೆ ಮುಂದೆ ಹೋಗ್ತಾ ಇದ್ದ ಹಾಗೆ ದೊಡ್ಡ ಮೀನುಗಳನ್ನು ನಾವು ಕಾಣ್ಬೋದು. ಇದರಲ್ಲೂ ವೆರೈಟಿಯ ಮೀನುಗಳು ಇದ್ವು. ಟನಲ್ ಅರ್ಧ ಪ್ರವೇಶ ಮಾಡಿ ಆಯಿತು. ಇದು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಅಂತ ಹೇಳಿ ಅನಿಸಿತು. ಯಾಕಂತ ಹೇಳಿದರೆ ಈಗ ಒಂದು ಡೆಡ್ ಫಿಶ್ ಇತ್ತು ಅಲ್ಲಿ. ಆ ಫಿಶನ್ನು ಬೇರೆ ಫಿಶ್ಗಳು ತಿಂತಾ ಇತ್ತು. ಅದನ್ನು ತೆಗೆದು ಬಿಟ್ಟು ಕ್ಲೀನ್ ಮಾಡುವತ್ತು ಮೋಸ್ಟ್ಲಿ ಆಗೋದಿಲ್ಲ ಅಂತ ಹೇಳಿ ಅನಿಸಿತು. ಬೇರೆ ಜಾತಿಯ ಮೀನು ಹಾಗೆ ಅದೇ ಜಾತಿಯ ಮೀನು ಸಹ ತನ್ನ ಆಹಾರಕ್ಕಾಗಿ ಆ ಸತ್ತ ಮೀನನ್ನು ತಿಂತಾ ಇತ್ತು. ಇಲ್ಲಿ ಈಗ ಮೊದಲು ಕಂಡ ಫಿಶ್ಗಳಿಗಿಂತ ಸ್ವಲ್ಪ ದೊಡ್ಡ ಫಿಶನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಟಲಲಿನ ಅರ್ಧ ಭಾಗವನ್ನು ಮುಗಿಸಿದ್ದೇವೆ, ಇನ್ನು ಅರ್ಧ ಭಾಗ ಇದೆ. ಕೊನೆ ಕೊನೆಗಾಗುವಾಗ ಆಗ ದೊಡ್ಡ ದೊಡ್ಡ ಮೀನುಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮಕ್ಕಳೆಲ್ಲ ಮೇಲಿನ ಮೀನು ಕೈಗೆಟಕ್ತದೆ ಅಂತ ಹೇಳಿಕೊಂಡು ಜಂಪ್ ಮಾಡಿಬಿಟ್ಟು ಸಿಗ್ತದೆ ಅಂತ ನೋಡ್ತಾ ಇದ್ದಾರೆ, ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟನಲಿನ ಒಳಗಡೆ ಈ ರೀತಿಯಲ್ಲಿ ಇರೋದು ತುಂಬ ಚೆನ್ನಾಗಿ ಕಾಣ್ತದೆ. ಇಲ್ಲಿ ಎಕ್ವಾ ಶಾರ್ಕ್ ಫಿಶನ್ನು ಸಹ ಕಾಣ್ಬೋದು, ಅದೇ ರೀತಿಯಲ್ಲಿ ಮುಗುಡು ಮೀನು ಸಹ ಇದೆ. ಟನಲ್ ಶೋ ಮುಗಿದಿದ್ದ ಹಾಗೆ ವಸ್ತುಗಳ ಪ್ರದರ್ಶನದ ಸ್ಥಳಕ್ಕೆ ನಾವು ತಲುಪ್ತಾ ಇದ್ದೇವೆ.
ಅಲ್ಲಿಂದ ಹೊರಬರ್ತಿದ್ದ ಹಾಗೆ ಮಕ್ಕಳ ಪ್ರಪಂಚಲೋಕ, ಹೆಂಗಸರ ಪ್ರಪಂಚಲೋಕ ಅಂದರೆ ಅಂಗಡಿಗಳು, ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಬೇಕಾಗುವಂತಹ ವಸ್ತುಗಳನ್ನು ಮಾತ್ರ ಇರುವಂತಹ ಅಂಗಡಿಗಳನ್ನು ಅಲ್ಲಿ ತೆರೆದದ್ದು ಕಾಣ್ತಾ ಇತ್ತು. ಪ್ರತಿ ವರ್ಷದಂತೆ ಈ ವರ್ಷನೂ ಪ್ರಾಣಿಗಳ ಶೋ ಇಲ್ಲಿ ನಡೀತಾ ಇದೆ. ಬೇರೆ ಬೇರೆ ರೀತಿಯ ಪ್ರಾಣಿಗಳ ಸ್ತಬ್ಧ ಚಿತ್ರವನ್ನು ನೀವು ಕಾಣ್ತಾ ಇದ್ದೀರಿ. ಎಕ್ಸಿಬಿಷನ್ ಮುಗಿತಿದ್ದ ಹಾಗೆ ಇನ್ನು ಮುಂದೆ ಬರುವ ಸೆಕ್ಷನ್ ಮಕ್ಕಳಿಗೆ ಆಡುವಂತಹ ಸೆಕ್ಷನ್ ಅನ್ನು ನೀವಿಲ್ಲಿ ಕಾಣ್ಬೋದು. ಮಕ್ಕಳು ಯಾವುದೇ ಆಟವನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆಟ ಆಡಿದ್ರು ಸಹ ಪ್ರತಿ ತಲೆಗೆ 100 ರೂಪಾಯಿ ಪ್ರಕಾರ ಇಲ್ಲಿ ಚಾರ್ಜ್ ಮಾಡ್ತಾಯಿದ್ರು. ಕೆಲವು ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು, ನೋಡಲಿಕ್ಕೆ ಖುಷಿಯಾಯಿತು. ಇಲ್ಲಿ ಇನ್ನು ಮುಂದೆ ಸಿಗುವುದು ಸ್ಕ್ಯಾರಿ ಹೌಸು. ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗಬೇಡಿ ಇದಕ್ಕೆ ಅಂತ ಹೇಳಿದರೆ, ತುಂಬ ಹತ್ತಿರದಲ್ಲೇ ಕೆಲವು ವಸ್ತುಗಳು ಅಥವಾ ಮನುಷ್ಯನು ಎದುರು ಆಗ್ತದೆ ಅದಕ್ಕೋಸ್ಕರ. ಸೊ ನನ್ನ ಚಾನಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿದ್ದಿರೋದು ಮರೆಯಬೇಡಿ. ಧನ್ಯವಾದಗಳು.